ಅತಿ ಮುಖ್ಯವಾಗಿರತಕ್ಕಂತ ಸುದ್ದಿಯನ್ನ ಹೇಳುವವನಿದ್ದೇನೆ. ಕೊರೋನಾ ಘಾತದ ಕಾರಣದಿಂದಾಗಿ ಭಾರತ ಹೇಗೆ ಪಾರಾಗುತ್ತೆ ಅಂತ ಪ್ರಶ್ನೆ ಇಲ್ಲಿ. ಹಣದ ಕೊರತೆ ನೀಗಿಸಲಿಕ್ಕೆ ಆರ್‌ಬಿಐ ಏನು ಮಾಡಬಹುದಾಗುತ್ತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಹಣದ ಕೊರತೆ ಉಂಟಾಗ್ತಾ ಇದೆ. ಈಗಾಗಲೇ 30 ಲಕ್ಷ ಕೋಟಿಗೂ ಮಿಗಿಲಾಗಿ ಭಾರತಕ್ಕೆ 2-2.5 ತಿಂಗಳಲ್ಲಿ ನಷ್ಟ ಕೂಡ ಆಗಿರುತ್ತೆ. ಇದರ ಮಧ್ಯೆ ಈ ನಷ್ಟವನ್ನ ಸರಿದೂಗಿಸಬೇಕಾದ್ರೆ ಅಥವಾ ಕೊರತೆ ನೀಗಿಸಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂತ ಹೇಳಿ ಆರ್‌ಬಿಐ ಮಾಡಿರತಕ್ಕಂತ ಆ ಮೆಗಾ ಸೀಕ್ರೆಟ್ ನಮ್ಮಲ್ಲಿ ಮಾತ್ರ ಇರುತ್ತೆ. ನಾವು ಅದನ್ನ ನಿಮಗೆ ಹೇಳ್ತಾ ಇದೀವಿ. ಆರ್‌ಬಿಐ ಏನು ಪ್ಲಾನ್ ಮಾಡಬಹುದು ಅಂತ ಹಣದ ಕೊರತೆ ನೀಗಿಸಲಿಕ್ಕೆ ಆರ್‌ಬಿಐ ನೋಟ್ ಪ್ರಿಂಟ್ ಮಾಡುತ್ತಾ? ನೋಟ್ ಪ್ರಿಂಟ್ ಈ ನಿಲುವಿಗೂ ಈ ನಿರ್ಧಾರಕ್ಕೂ ಆರ್‌ಬಿಐ ಬರಬಹುದಾಗುತ್ತ ಅಂತ. ಆರ್ಥಿಕ ಬಿಕ್ಕಟ್ಟು ಒಂದು ವೇಳೆ ಜಾಸ್ತಿ ಆಗಿಬಿಟ್ರೆ ನೋಟ್ ಪ್ರಿಂಟ್ ಮಾಡೋದು ಪಕ್ಕಾ. ನೋಟ್ ಪ್ರಿಂಟ್ ಮಾಡಿದ್ರೆ ಕೇಳಲಿಕ್ಕೆ ಅದನ್ನ ಮಾತಾಡಲಿಕ್ಕೆ ಬಹಳ ಬಹಳ ಖುಷಿ ಆಗುತ್ತೆ. ಆದರೆ ನೋಟ್ ಪ್ರಿಂಟ್ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅಷ್ಟು ಸುಲಭದಲ್ಲಿ ಇದು ಅರ್ಥವಾಗುವಂತ ವಿಚಾರ ಅಲ್ಲ. ಆದರೆ ಇದರಿಂದ ಆಗತಕ್ಕಂತ ಡ್ಯಾಮೇಜ್ ಗಳಿಗೂ ನಾವು ರೆಡಿ ಇರಬೇಕು. ಏನು ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳಿ, ಏನಾಗಿತ್ತು 80-90ರ ದಶಕದಲ್ಲಿಯೂ ಕೂಡ ನೋಟ್ ಪ್ರಿಂಟ್ ಮಾಡಲಾಗಿತ್ತು. ಅತ್ಯಂತ ಅನಿವಾರ್ಯ ಪರಿಸ್ಥಿತಿ ಎದುರಾದರೆ ನೋಟ್ ಅನ್ನು ಪ್ರಿಂಟ್ ಮಾಡಲಾಗುತ್ತೆ. ಈಗ ಸಂಬಳ ಕೊಡಲಿಕ್ಕೆ ಹಣ ಇಲ್ಲ, 30 ಲಕ್ಷ ಕೋಟಿ ಲಾಸ್ ಆಗಿಬಿಟ್ಟಿದೆ, ಉದ್ಯಮಗಳು ನಡೀತಾ ಇಲ್ಲ, ಹಣ ಬರಬೇಕಲ್ಲ, ಕುಟ್ಟಲ್ವಲ್ಲ ಮರದಲ್ಲಿ. ಹಾಗಾಗಿ ಏನು ಮಾಡಬೇಕು, ಪ್ರಿಂಟ್ ಮಾಡ್ತಾರೆ. ಈ ಪ್ರಿಂಟ್ ಮಾಡಲಿಕ್ಕೆ ಸಾಕಷ್ಟು ನಿಯಮಾವಳಿಗಳಿರ್ತವೆ, ಸುಮ್ಮ ಸುಮ್ಮನೆ ಪ್ರಿಂಟ್ ಮಾಡುವಂತಿಲ್ಲ. ಯಾವಾಗ ಪ್ರಿಂಟ್ ಆಗುತ್ತಿದು? 50 ಲಕ್ಷ ಕೋಟಿಗಿಂತ ಹೆಚ್ಚಿನ ಹೊಡೆತ ಒಂದು ವೇಳೆ ಬಿದ್ದುಬಿಟ್ರೆ ನೋಟ್ ಪ್ರಿಂಟ್ ಮಾಡೋದು ಅನಿವಾರ್ಯ ಆಗುತ್ತೆ. 50 ಲಕ್ಷ ಕೋಟಿಗಿಂತ ಜಾಸ್ತಿ ಲಾಸ್ ಆಗಬೇಕು. ಮುಂದಿನ ದಿನಗಳಲ್ಲಿ ನಷ್ಟ ಬರ್ತಾ ಬರ್ತಾ ಕಡಿಮೆ ಆಗಬಹುದು. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕೊರೋನಾ 2020ರ ಅಂತ್ಯಕ್ಕೆ ಮುಗಿಯುತ್ತಾ, ಆದರೆ 2021ರವರೆಗೂ ಕೂಡ ಇನ್ನೂ ಹರಡಿಕೊಂಡು ಹೋಗುತ್ತಾ, ಈ ಪ್ರಶ್ನೆ ಇದೆ. ಇದರ ಮಧ್ಯೆ ನೋಟ್ ಪ್ರಿಂಟ್ ಮಾಡಿದ್ರೆ ಹೇಗೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಇದು ಚರ್ಚೆಗಿಂತ ಒಂದು ವೇಳೆ 50 ಲಕ್ಷ ಕೋಟಿಗಿಂತ ಜಾಸ್ತಿ ನಷ್ಟ ಆಗಿಬಿಟ್ರೆ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಕೂಡ ಇದೆ. ಈಗ ನಮಗೆ ಸರ್ಕಾರದ ಕಡೆಯಿಂದ ಒಂದು ಪ್ರಾಮಿಸರಿ ನೋಟ್ ಬೇಕಾಗುತ್ತೆ. ಒಂದು ಪ್ರಾಮಿಸರಿ ನೋಟ್ ಬೇಕು. ಆ ಪ್ರಾಮಿಸರಿ ನೋಟ್ ಇಟ್ಕೊಂಡೇನೆ ಆರ್‌ಬಿಐ ನೋಟನ್ನು ಪ್ರಿಂಟ್ ಮಾಡಬಹುದಾಗುತ್ತೆ. ಆ ರೀತಿ ಪ್ರಾಮಿಸರಿ ನೋಟ್ ಬರದೇ ಇದ್ರೆ ಮಾಡ್ಲಿಕ್ಕೆ ಬರಲ್ಲ. ನೋಡಿ, ನೋಟ್ ಪ್ರಿಂಟ್ ಯಾಕೆ ಮಾಡ್ತಾರೆ ಅಂತೇಳಿ, ಆರ್ಥಿಕ ನಷ್ಟ ಹೆಚ್ಚಾದರೆ ಬೊಕ್ಕಸ ಖಾಲಿ ಆಗಿಬಿಡುತ್ತೆ. ಈ ಒಂದು ಕಾರಣದಿಂದಾಗಿ ನೋಟನ್ನು ಪ್ರಿಂಟ್ ಮಾಡಲಾಗುತ್ತೆ. ನೋಟ್ ಪ್ರಿಂಟ್ ಯಾಕೆ ಡೇಂಜರು? ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಏನಾಗುತ್ತೆ, ನಿಮಗೆ ನೋಟುಗಳು ಹೆಚ್ಚಾಗಿ ಮಾರುಕಟ್ಟೆಗೆ ಅಥವಾ ಎಲ್ಲರ ಬಳಿಯಲ್ಲಿ ಬಂದಾಗ ಒಂದೇನಾಗುತ್ತೆ, ನೋಟುಗಳು ತನ್ನ ಮೌಲ್ಯವನ್ನು ಕಳ್ಕೊಳ್ತವೆ. ಈಗ ಹಳೆ ಕಾಲದಲ್ಲಿ ಮಾತನಾಡ್ತಾ ಇರ್ತಾರೆ, ಅಯ್ಯೋ ನಮ್ಮ ಕಾಲದಲ್ಲಿ 50 ರೂಪಾಯಿ ತೆಗೆದುಕೊಂಡು ಹೋದರೆ ಸಂತೆ ಪೂರ್ತಿ ವ್ಯಾಪಾರ ಮಾಡ್ಕೊಂಡು ಬರಬಹುದಾಗಿತ್ತಪ್ಪ ಅಂತ ಹೇಳಿ. ಈಗೇನಾಗಿದೆ, 5,000 ಕೊಂಡು ತೆಗೆದುಕೊಂಡು ಹೋದರೂ ಆಗಲ್ಲ. ಅದರ ಅರ್ಥ ಏನು ಅಂದರೆ ಹಣದ ಮೌಲ್ಯ ಕಡಿಮೆ ಆಗಿದೆ ಅಂತ. ಈ ಕಾರಣಕ್ಕೂ ಕೂಡ ನೋಟ್ ಪ್ರಿಂಟ್ ಡೇಂಜರ್ ಅಂತ ಹೇಳಲಾಗುತ್ತೆ. ಇನ್ನು ಅತ್ಯಗತ್ಯ ಯೋಜನೆಗೆ ಈಗಾಗಲೇ ಹಣದ ಕೊರತೆ ಎದುರಾಗಿಬಿಟ್ಟಿರುತ್ತೆ. ಇಂತಿಷ್ಟು ಹಣ ಇಂತಿಂಥ ಯೋಜನೆಗೆ ನಮ್ಮ ದೇಶದಲ್ಲಿ ಬೇಕೇ ಬೇಕು ಅಂತ ಇರುತ್ತೆ. ಆದರೆ ಸರ್ಕಾರಕ್ಕೆ ಆದಾಯ ಬಂದಿಲ್ಲ, ಟ್ಯಾಕ್ಸ್ ಯಾರು ಕಟ್ಟಲಿಕ್ಕೆ ಆಗಲ್ಲ, ವ್ಯಾಪಾರವೇ ಆಗಿಲ್ಲ, ಏನು ಮಾಡಬೇಕು, ನೋಟ್ ಪ್ರಿಂಟ್ ಮಾಡಬೇಕು. ನೋಟ್ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಹಣದುಬ್ಬರ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಹಣದುಬ್ಬರ ಅಂದರೆ ಇನ್ನೇನೂ ಇಲ್ಲ, ನಮ್ಮಲ್ಲಿ ಹಣ ಅತ್ಯಂತ ಹೆಚ್ಚಿನ ರೂಪದಲ್ಲಿ ಮಾರುಕಟ್ಟೆಯಲ್ಲಿದ್ದು ತನ್ನ ಮೌಲ್ಯವನ್ನು ಕಳ್ಕೊಂಡಿರುತ್ತಲ್ಲ, ಆ ಸ್ಥಿತಿಯೇ ಹಣದುಬ್ಬರ. ಇದೇನಾದರೂ ಏರಿಕೆ ಆಗಿಬಿಟ್ರೆ ಮನುಷ್ಯ ತಾನೇನು ಸಂಪಾದನೆ ಮಾಡ್ತಿರ್ತಾನೆ, ಈಗ 10,000ನೋ 15,000ನೋ 20,000ನೋ ಅಥವಾ 50,000ನೋ ಸಂಬಳ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಸಂಬಳದ ಮೌಲ್ಯ ಕಡಿಮೆ ಆಗಿಬಿಡುತ್ತೆ. ಮೊದಲು ಈಗ 50 ರೂಪಾಯಿಗೆ 1 ಕೆಜಿ ಬೀನ್ಸ್ ತೆಗೆದುಕೊಳ್ಳಿಕ್ಕೂ ಅದೇ ಬೀನ್ಸ್ಗೆ 100 ರೂಪಾಯಿ ಕೊಡಲಿಕ್ಕೂ ವ್ಯತ್ಯಾಸ ಇಲ್ವಾ? ಅಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನೊಂದು ಕಡೆ ನೋಟ್ ಪ್ರಿಂಟನ್ನು ಯಾಕೆ ಮಾಡ್ತಾರೆ, ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗಿಬಿಟ್ರೆ ನಮ್ಮಲ್ಲಿ ಹಣವೇ ಇಲ್ಲಪ್ಪ ಅಂತ ಆ ಸ್ಥಿತಿ ಬಂದುಬಿಟ್ರೆ ಆಗ ಪ್ರಿಂಟ್ ಮಾಡದೆ ಬೇರೆ ದಾರಿ ಇಲ್ಲ. ಯಾಕಂದರೆ ಅನೇಕ ದೇಶಗಳು, ಫಾರ್ ಎಕ್ಸಾಂಪಲ್ ವೆನಿಜುವೆಲಾ, ಆಫ್ರಿಕಾದ ಕೆಲ ದೇಶಗಳು ಈ ರೀತಿ ನೋಟನ್ನು ಪ್ರಿಂಟ್ ಮಾಡಿ 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 $1,000,000 $500, $1,000 ಕೊಟ್ಟರೆ £1 ಬೆಡ್ ಬರೋ ಸ್ಥಿತಿಗೆ ಬಂದುಬಿಟ್ಟುವೆಲ್ಲವೂ ಕೂಡ ದಿವಾಳಿ ಆಗೋ ಹಂತ ಕೂಡ ಬರ್ತವೆ. ಅಷ್ಟು ಈಸಿ ಅಲ್ಲ ಈ ಕ್ರಮ. ಇನ್ನು ಬಡವರ ಜೀವನದ ಮೇಲೆ ನೋಟ್ ಪ್ರಿಂಟ್ ಮಾಡಿದ್ರೆ ಡೇಂಜರ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೋಟ್ ಪ್ರಿಂಟ್ ಮಾಡಿದ ತಕ್ಷಣವೇ ಬಡವ ಎಲ್ಲ ಕೆಲಸ ಮಾಡ್ತಿರ್ತಾನಲ್ಲ, ಅವನ ಕಂಪನಿಲಿ ಸಂಬಳ ಏನು ಜಾಸ್ತಿ ಮಾಡಿಬಿಡಲ್ಲ, ಅವನಿಗೆ 10,000 ರೂಪಾಯಿಗೆ ಕೆಲಸ ಮಾಡ್ತಿರ್ತಾನೆ. ಆದರೆ 10,000 ರೂಪಾಯಿಗೆ ಹಿಂದೆ ಖರೀದಿ ಮಾಡ್ತಾ ಇದ್ನಲ್ಲ ಅವನು, ಅಷ್ಟು ವಸ್ತುಗಳು ಆ ಬಡವನಿಗೆ ಸಿಗಲ್ಲ. ಇದು ದೊಡ್ಡ ಸಮಸ್ಯೆ ಆಗುತ್ತೆ. ಎಲ್ಲ ಕಾರಣಗಳಿಂದ ಯೋಚನೆ ಮಾಡಬೇಕಾಗತ್ತೆ. ಇದರ ಜೊತೆಗೆ ಈಗ ವಿತ್ತೀಯ ಕೊರತೆ, ಇದರೊಂದಿಗೆ 3.5 ಇಂದ 5.5 ಏರಿಕೆ ಆಗಬಹುದು ಅಂತ ಒಂದು ಕಡೆ ಇದೆ. ಇನ್ನು ಸಾಲದ ಪ್ರಮಾಣವನ್ನು 50%ಗೆ ಏರಿಕೆ ಮಾಡಿಕೊಳ್ತಾರೆ ಅಂತ. ನಮಗೆ ಬೇರೆ ದೇಶದಿಂದ ಸಾಲ ತರೋಕ್ಕಾಗಲ್ವಾ? ಈ ಪ್ರಶ್ನೆ ಕೂಡ ಇದೆ, ಈ ಪ್ರಶ್ನೆ ಕೂಡ ಇದೆ. ಇನ್ನು ಸಾಲದ ಬಾಬ್ತು ಒಂದು ಕಡೆ, ಎರಡನೇದು ನೋಟ್ ಪ್ರಿಂಟ್ ಮಾಡಿದ್ರೆ ಹೇಗೆ ಅಂತ, ಇಷ್ಟು ಪ್ರಶ್ನೆಗಳು ಇಲ್ಲಿರ್ತವೆ. ಡೀಟೇಲ್ಸ್ ಬಳಿಕೆ ಪ್ರಶಾಂತ್ ನಾಥು ನಮ್ಮೊಂದಿಗಿದ್ದಾರೆ. ಪ್ರಶಾಂತ್ ನಾಥು, ನೋಟ್ ಪ್ರಿಂಟ್ ಬಗ್ಗೆ ಒಂದು ಚಿಂತನೆ ನಡೀತಾ ಇದೆ. ಸರ್ಕಾರ ಪ್ರಾಮಿಸರಿ ನೋಟ್ ಕೊಡಬೇಕಾಗತ್ತೆ ಆರ್‌ಬಿಐಗೆ, ಆಯಿತು ಪ್ರಿಂಟ್ ಮಾಡಿ ಅಂತ ಹೇಳಿ. ಇಡೀ ಪ್ರಾಸೆಸ್ ಹೇಗೆ ನಡೆಯುತ್ತೆ, ಒಳ್ಳೆ ಆಯ್ಕೆ ಆಗಬಲ್ಲದ ಅಥವಾ ಈ ಆಯ್ಕೆ ಅನಿವಾರ್ಯ ಆಗಿಬಿಟ್ಟಿದೆಯಾ ಈಗ ಅಂತ?
ಕ್ರಮಗ ಅಂತ ಒಂದು ಎರಡು ಮತ್ತು ಮೂರನೇ ಹಂತದ ಲಾಕ್ಡೌನ್ ನಂತರ ಆರ್ಬಿಐ ಈ ಒಟ್ಟು ನಷ್ಟದ ಅಂದಾಜನ್ನ ಮಾಡಿರ್ತಕ್ಕಂಥದ್ದು 50 ಲಕ್ಷ ಕೋಟಿಯಷ್ಟು ನಷ್ಟ ಭಾರತದ ಒಟ್ಟಾರೆ ಎಲ್ಲ ಸೆಕ್ಟರ್ಗಳನ್ನು ತೆಗೆದುಕೊಂಡ್ರೆ ಆಗಿದೆ ಅಂತಕ್ಕಂಥದ್ದು ಒಂದು ಅಂದಾಜು. ಹೀಗಾಗಿ ಆರ್ಬಿಐ ಮುಂದೆ ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇರತಕ್ಕಂಥ ಚರ್ಚೆ ಹೆಚ್ಚು ನೋಟನ್ನ ಪ್ರಿಂಟ್ ಮಾಡಿ ಈ ಸಂಕಷ್ಟದಿಂದ ಹೊರಗಡೆ ಬರಬಹುದಾ ಅಂತಕ್ಕಂಥದ್ದು. ಹೀಗಾಗಿ ಆರ್ಬಿಐ ಗವರ್ನರ್ ಈಗಾಗಲೇ ಪ್ರಾಮಿಸರಿ ನೋಟ್ ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೆ ಕೇಂದ್ರ ಸರ್ಕಾರ ಬಾಂಡ್ಗಳ ರೂಪದಲ್ಲಿ ಆರ್ಬಿಐಗೆ ಕೊಡಬೇಕಾಗತ್ತೆ, ಆಗ ಆರ್ಬಿಐ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ ಸಾಧ್ಯ. ಈಗ ಸರ್ಕಾರಕ್ಕಿರತಕ್ಕಂಥ ಮೊದಲ ಎರಡು ವಿಕಲ್ಪ, ಒಂದು ಸೇವಿಂಗ್ಸ್ ಜನ ಮಾಡ್ತಾರೆ ಅದರಿಂದ ಹಣವನ್ನ ಬೋರೋ ಮಾಡ್ತಕ್ಕಂಥದ್ದು, ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಸೇವಿಂಗ್ಸ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರ ಅದನ್ನ ಸಾಲದ ರೂಪದಲ್ಲಿ ತೆಗೆದುಕೊಳ್ಳೋದು ಕಷ್ಟ. ಎರಡನೇ ವಿಕಲ್ಪ ಇರತಕ್ಕಂಥದ್ದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನ್ ಮಾರ್ಕೆಟ್ ನಲ್ಲಿ ಹಣ ಹೂಡ್ತಾರೆ, ಆದ್ರೆ ಕಳೆದ ಎರಡ್ ಮೂರ್ ತಿಂಗಳಲ್ಲಿ ನಾವು ನೋಡ್ತಾ ಇದೀವಿ ಮಾರ್ಕೆಟ್ ಸಾಕಷ್ಟು ಸ್ಥಿತ್ಯಂತರವನ್ನ ಕಾಣ್ತಾ ಇದೆ. ಆ ಕಾರಣದಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ FII ಕೂಡ ಅಮೆರಿಕದಂತ ಸೇಫ್ ದೇಶಕ್ಕೆ ಹೋಗಿ ಹಣವನ್ನ ಹೂಡಿಕೆ ಮಾಡ್ತಾರೆ, ಭಾರತದಲ್ಲಿ ಹಣ ಹೂಡಲಿಕ್ಕೆ ತಯಾರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆರ್ಬಿಐ ಬಳಿ ಇರ್ತಕ್ಕಂತಹ ಒಂದು ಅಸ್ತ್ರ ಅಂದ್ರೆ ಅದು ಹಣವನ್ನ ನೋಟನ್ನ ಪ್ರಿಂಟ್ ಮಾಡ್ತಕ್ಕಂಥದ್ದು. ಗವರ್ಮೆಂಟ್ ಅದಕ್ಕೆ ಗ್ಯಾರಂಟಿಯನ್ನ ಕೊಡುತ್ತೆ, ಗವರ್ಮೆಂಟ್ ಬಾಂಡ್ಗಳನ್ನ ಆರ್ಬಿಐ ಬಳಿ ಇರುತ್ತೆ, ಯಾವ ನಂತರದ ಸಂದರ್ಭದಲ್ಲಿ ಅದನ್ನ ಮಾನಿಟೈಸ್ ಮಾಡ್ಕೊಳ್ಬಹುದು. ಎಕನಾಮಿಕ್ಸ್ ನಲ್ಲಿ ಇದನ್ನ ಡೈರೆಕ್ಟ್ ಮಾನಿಟೈಸೇಷನ್ ಗವರ್ಮೆಂಟ್ ಫಿಸ್ಕಲ್ ಅಂತ ಕರೀತಾರೆ. ಅಂದ್ರೆ ಸರ್ಕಾರದ ಸಾಲವನ್ನ ನಗದು ರೂಪದಲ್ಲಿ ಆರ್ಬಿಐ ಅದನ್ನ ಮಾನಿಟೈಸೇಷನ್ ಮಾಡುತ್ತೆ. ಆದ್ರೆ ಇದಕ್ಕೆ ಈಗಾಗಲೇ ಹೇಳದಂತೆ ಹಣದುಬ್ಬರದ ಆತಂಕ ಕೂಡ ನಿಶ್ಚಿತವಾಗಿ ಇರುತ್ತೆ. ಒಂದು ಸರ್ಟನ್ ಪರ್ಸೆಂಟೇಜ್ ವರೆಗೆ ಮಾತ್ರ, ನಿಮ್ಮ GDPಯ 70-80% ಸಾಲವನ್ನ ಸರ್ಕಾರ ತೆಗೆದುಕೊಳ್ಬಹುದು, ಅದನ್ನ ಮಾನಿಟೈಸೇಷನ್ ಕೂಡ ಮಾಡಬಹುದು. ಅದಕ್ಕೂ ಮಿತಿ ಮೀರಿದ್ರೆ ಒಂದು ದೊಡ್ಡ ಪ್ರಮಾಣದ ಹಣದುಬ್ಬರವನ್ನ ಎದುರಿಸಬೇಕಾಗತ್ತೆ, ಅದರ ನೇರವಾಗಿರ್ತಕ್ಕಂಥ ಇಫೆಕ್ಟ್ ಬೀಳುವುದು ಕೂಡ ಜನಸಾಮಾನ್ಯನ ಮೇಲೆ. ಹಿಂದೆ ಎರಡನೇ ಮಹಾಯುದ್ಧದ ನಂತರ ಜಪಾನ್, ಜಿಂಬಾಬ್ವೆ ಮತ್ತು ಕೆಲ ಯುರೋಪಿಯನ್ ರಾಷ್ಟ್ರಗಳು ಈ ರೀತಿಯ ನೋಟ್ ಪ್ರಿಂಟ್ ಆಪ್ಷನ್ ಅನ್ನ ತೆಗೆದುಕೊಂಡಿದ್ವು, ನಂತರ ಅದು ದೊಡ್ಡ ಮಟ್ಟದ ಅದರ ಕಷ್ಟವನ್ನ ಕೂಡ ಎದುರಿಸಬೇಕಾಗ್ಬಂತು. ಥ್ಯಾಂಕ್ ಯು ಪ್ರಶಾಂತ್ ನಾಥು. ಇದು ಆರ್ಬಿಐನ ಕಥೆ ಆಗಿರುತ್ತೆ, ನೋಟ್ ಪ್ರಿಂಟ್ ಕಥೆ ಏನಾಗುತ್ತೆ ವೆಯ್ಟ್ ಮಾಡೋಣ. ಮಧ್ಯಾಹ್ನ ಅಗ್ರವಾರ್ತೆ ಮತ್ತೆ ಮುಂದುವರಿಯುತ್ತೆ. ಬೇಕಾದ